एजाज अहमद और हमारे मोहल्ले के माँ और बहनों सब आकर इस जलसे का इंतजार किए हैं। मैं आप तमाम से कहना चाहता हूँ, सिर्फ मिशना नहीं, हर वार्ड को 40-45 मिशना दिया जा रहा है। हमारे कॉन्स्टिट्यूंसी में 20-3 वार्ड है। ये मिशना के पीछे तनवीर सेठ साहब का हाथ है, वरना हमें कारपेट का 3 महीने हो गए हमें कारपोरेशन से उतर को, हमने हमारे सदारत में नहीं दे सकते थे। इसके पीछे तनवीर सेठ साहब ने कारपोरेशन कमिश्नर को बुला के घर में ताकीद करके कारपेट के थ्रू से मिशना देना करके कहकर हमारे हाथों से इन्होंने दिला रहे। मुझे थोड़ा उर्दू में स्पीच करना नहीं आता हूँ, वही कन्नड़ा में आता है, मैं थोड़ा कन्नड़ा में बात करता हूँ। तो यूरो कमिश्नर के ಚಾರ್ಜ್ ಮಾಡಿ ಮೊನ್ನೆ ನಿಮ್ಗೆ ಎಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು, ಪೇಪರ್ನಲ್ಲಿ ಎಲ್ಲ ಬಂದಿತ್ತು, ಎಲ್ಲ ಕಮಿಷನ್ಗೆ ಪ್ರತಿ ವಾರ್ಡ್ ನೀವೇ ಕಾರ್ಪೆಟ್ಗಳಿಗೆ ಎಕ್ಸ್ ಆಗಿರ್ಬೋದು ಅವ್ರಿಗೆ ಕರೆಸಿ ಅವ್ರ ಮುಖಾಂತರನೇ ಅವ್ರ ಅಧ್ಯಕ್ಷತೆಯಲ್ಲಿ ಕೊಡಬೇಕು ಅಂತ ಹೇಳಿ ಇವತ್ತು ಅವರು ಅಧ್ಯಕ್ಷತೆಯಲ್ಲಿ ನಾವು ಒಳ್ಳೆ ಮಿಷನ್ ಕೊಡ್ತಾ ಇದ್ದೀವಿ. ಇದೇ ಅಲ್ಲ, ಯಾರ ಮನೆಯಲ್ಲಿ ಫಸ್ಟ್ ಮಹಿಳೆ ಹೆಣ್ಮಕ್ಳು ಹೋಗ್ತದೆ ಅವ್ರಿಗೆ 25,000 ರೂಪಾಯಿ ಕೂಡ ಕಾರ್ಪೊರೇಷನ್ ಇಂದ ಕೊಡ್ತಾ ಬಾಂಡ್ ಕೊಡ್ತಾ ಇದ್ದೀವಿ. ಆಮೇಲೆ ಇದೊಂದು ನಮ್ಮ ಶಾಸಕರು ಒಂದು ಮಾಡಿದ್ರು, ಯಾರಾದರೂ ಕಾಯಿಲೆ ಬಿದ್ರೆ 5,000 ರೂಪಾಯಿಯಿಂದ 15,000 ರೂಪಾಯಿ ಕೊಡ್ತಾರೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ. ಅದಕ್ಕೆ 2 ಕೋಟಿ ರೂಪಾಯಿ ನಾವು ಬಜೆಟ್ ನಲ್ಲಿ ಪಡೆದಿದ್ದೀವಿ. ಇದು ನಮ್ಮ ಶಾಸಕರನೇ ಕಾರಣ. ಈ ಯಾರ್ಯಾರಿಗೆ ಕಾಯಿಲೆ ಇರ್ತದೆ, ಆಪರೇಷನ್ ಇರ್ಲಿ, ಕಿಡ್ನಿ ಆಪರೇಷನ್ ಇರ್ಲಿ, ನಾನು ಸುಮಾರು ಕಡೆ ಕೊಟ್ಟಿದ್ದೀನಿ ಚೆಕ್ ಮುಖಾಂತರ ನಮ್ಮ ಕೆಎನ್ಪುರ ಬಡಾವಣೆಯಲ್ಲಿ. ಇಲ್ಲೇ ಮಾಧ್ಯಮದವರು ಇದ್ದಾರೆ, ಮಾಧ್ಯಮ ಮುಖಾಂತರನು ಕೊಟ್ಟಿದ್ದೀನಿ. ಕೆಲವು ಅರ್ಜಿಗಳು ನಮ್ಗೆ ಕೊಟ್ರೆ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಗೆ ಏನು ಮಾಡಿಲ್ಲ, ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಆಗೋದಿಲ್ಲ. ನಮ್ಗೆ ಹೊಟ್ಟೆ ನೋವಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ನಿಮ್ಗೆ ಏನಾದ್ರೂ ಆಗ್ಬೇಕಾದ್ರೆ ಇಲ್ಲಾದ್ರೆ ಕಾರ್ಪೆಟ್ ಹತ್ರ ಬರ್ಬೇಕು, ಇಲ್ಲಾದ್ರೆ ML ಹತ್ರ ಹೋಗ್ಬೇಕು. ನಮ್ಮ ML ಯಾವತ್ತು ಅವ್ರ ಮನೆ ಪಾಕಲ್ಲಿ ಹೋಗಿರೋರ್ಗೂ ಖಾಲಿ ಕಳಿಸಿಲ್ಲ, ಕೆಲ್ಸ ಮಾತ್ರ. ಸುಮಾರ್ ನಮ್ಗೆ 5 ಕೋಟಿ 10 ಕೋಟಿ ಅಂದ್ರೆ ಯಾರ ಕೈಯಿಂದಾನು ಕೊಡಕ್ ಆಗಲ್ಲ, ಕೆಲ್ಸ ತಗೊಂಡು ಹೋಗಿ ಕೆಲ್ಸ ಮಾಡ್ಕೊಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಕೊಟ್ಟಿ ನಮ್ಮ ಶಾಸಕರು ಏನು ಮಾಡಿಲ್ಲ, ನಮ್ಗೆ ಯಾಕೆ ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಬಹಳ ಜನ ಅವ್ರಿಗೆ ಹೇಳ್ತಾರೆ, ನಾವು ಕೇಳ್ಕೊಂಡೆ ಬರ್ತಾ ಇದ್ದೀವಿ. ಇನ್ನು ಕೆಲವು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದೆ, ಏನ್ ಮಾಡಿದ್ರು ML ಏನ್ ಮಾಡಿದ್ರು. ಎಲ್ಲರಿಗೆ ಗೊತ್ತಿರ್ಬೋದು, ನಮ್ಮ ತನ್ವೀರ್ ಸೇಠ್ ಸಾಹೇಬ್ ಫಸ್ಟ್ ಟೈಮ್ ML ಆಗಿ ಮಿನಿಸ್ಟರ್ ಆದ್ಮೇಲೆ, ಲೇಬರ್ ಮಿನಿಸ್ಟರ್ ಆದ್ಮೇಲೆ ಶಾಂತಿನಗರ ಬಿಡಿ ಕಾಲೋನಿ ಗೇಟ್, ಆಮೇಲೆ ಸುಖತಲ ಗೇನ್ ಅಂತೀವಿ ನಾವು ಅಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳು ಟಿಫನ್ ತಗೊಂಡು ಒಂದೊಂದ್ ಕಡೆ 150-200 ಮಕ್ಕಳು ನಿಂತ್ಕೋತಾ ಇದ್ರು. ಇವತ್ತು ಒಂದ್ ಮಕ್ಳು ಎಲ್ಲೂ ಕಾಣಲ್ಲ, ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇತ್ತು, 10 ರೂಪಾಯಿ 5 ರೂಪಾಯಿ ದುಡಿಯೋ ಹೋಗ್ತಾ ಇದ್ರು. ಯಾವಾಗ ತನ್ವೀರ್ ಸೇಠ್ ಸಾಹೇಬ್ರು ಲೇಬರ್ ಮಿನಿಸ್ಟರ್ ಆದ್ರು, ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆಸಿ ನಮ್ ಸಾಹೇಬ್ರು ಮರ್ತಿರ್ಬೋದು ಚಾರ್ಜ್ ಮಾಡಿ ಎಲ್ಲಾ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಬೇಕಂತ ಗಲಾಟೆ ಮಾಡಿ, ಆಮೇಲೆ ಎಲ್ಲಾ ಮಕ್ಕಳಿಗೆ ಹಿಡಿಸಿ ಸ್ಕೂಲ್ಗೆ ಸೇರಿಸಿದ್ರು. ಅವ್ರಿಗೆ ಎಲ್ಲಾ ಫೀಸ್ ಎಲ್ಲ ಗೌರ್ಮೆಂಟ್ ಇಂದಾನೇ ಬರಂಗ್ ಮಾಡಿದ್ರು. ಆಮೇಲೆ ಇನ್ನೊಂದು, ಎಷ್ಟು ನಮ್ಮ ಏರಿಯಾದಲ್ಲಿ ಸ್ಕೂಲ್ಗಳು ಆಗಿದೆ, ಇಲ್ಲೇ ನಾನು ಎಸ್ ಸಿ ಕಾಲೇಜಿನಲ್ಲಿ ಸ್ಕೂಲ್ ಕೊಟ್ಟಿದ್ದೀವಿ. ನಾನು ಫಸ್ಟ್ ಟೈಮ್ ನಗರ ಪಾಲಿಕೆ ಸದಸ್ಯರಿರುವಾಗ 8 ರೂಮ್ ಕಟ್ಸ್ಕೊಟ್ರು, ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಕಟ್ಸ್ಕೊಟ್ರು, ಶಾಂತಿನಗರದಲ್ಲಿ ಕಟ್ಸಿದ್ರು, ಸುಮಾರು ಒಂದು 300 ರೂಮ್ ಇವಾಗೆಲ್ಲ ಮಾತಾಡೋದು. ನಾನು 15 ವರ್ಷ ಹಿಂದೆ ಸ್ಕೂಲ್ಗಳು ಕಟ್ಸಿದ್ದಾರೆ, ಇವತ್ತು ಕೆಲವರು ಅಂತಾರೆ ಏನ್ ಮಾಡಿದ್ದಾರೆ, ಒಂದು ಸ್ಕೂಲ್ ಮಾಡಿಲ್ಲ, ಒಂದ್ ಕಾಲೇಜ್ ಮಾಡಿಲ್ಲ. ಸ್ವಾಮಿ ನೀವು ಬಂದು ನೋಡಿದ್ರೆ ತಾನೇ ಬಹಳ ಗೊತ್ತಾಗೋದು, ಎಲ್ಲಿ ಸ್ಕೂಲ್ ಕಟ್ಟಿದ್ದಾರೆ, ಎಲ್ಲಿ ಕಾಲೇಜ್ಗಳು ಕಟ್ಟಿದ್ದಾರೆ ಅಂತ. ನಮ್ಮಂತವ್ರಿಗೆ ಕಾರ್ಪೆಟ್ ಮಾಡಿರೋದು ತನ್ವೀರ್ ಸೇಠ್, ಹೆಲ್ತ್ ಕಮಿಟಿ ಚೇರ್ಮನ್ ಮಾಡಿರೋದು ತನ್ವೀರ್ ಸೇಠ್. ಇವತ್ತು ನಾನು ಏನು ಮೈಸೂರು ನಗರದಲ್ಲಿ ಶಫಿ ಅಹಮದ್ ಕಾರ್ಪೆಟ್ ಆಗಿ ಡೆಪ್ಟಿ ಮೇಯರ್ ಅಂತ ಏನ್ ಅನ್ನಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಲ್ಲ ನಮ್ ತನ್ವೀರ್ ಸೇಠ್ ಕಡೆಯಿಂದಾನೇ ನಾವು ಆಗಿರೋದು. ನಮ್ಮಂತವ್ರು ಸುಮಾರು ಜನ ಹೊಸ ಮಕ್ಕಳು ಆಗಿದ್ದಾರೆ, ದಯವಿಟ್ಟು ಇದು ಹೇಳದ್ ಕೊಡಿ, ಸಹಕರಿಸಿ, ಅವ್ರಿಗೆ ಕೈ ಜೋಡಿಸಿ, ಅವ್ರ ಜೊತೆನಲ್ಲಿ ಇರಿ, ಏರಿಯಾಗೆ ಕೆಲ್ಸ ತಗೊಳ್ಳಿ. ಇವಾಗ ಮೈಸೂರಿನಲ್ಲಿ ಮೈಸೂರವರ ಮುಖ್ಯಮಂತ್ರಿ ಆಗಿರೋದ್ರಿಂದ ವಿರೋಧ ಮಾಡೋದು ಬಿಡಿ, ಚುನಾವಣೆ ಟೈಮ್ನಲ್ಲಿ ವಿರೋಧ ಮಾಡಿ, ಇವಾಗ ವಿರೋಧ ಮಾಡಿ ಏನು ಪ್ರಯೋಜನ ಇಲ್ಲ. ಇವತ್ತು ಅವರು 4.5 ವರ್ಷ ಆಗಿ ಏನು ನೀವು ಮಾಡಕ್ ಆಗಲ್ಲ, ಏನ್ ವಿರೋಧ ಮಾಡಿದ್ರು ಆಗಲ್ಲ, ಏನ್ ಕೇಸ್ಗಳು ಹಾಕಿದ್ರು ಏನು ಮಾಡ್ಕೊಳಕ್ ಆಗಲ್ಲ. ನೀವು ಇದು ನಾವು ನಿಮ್ಗೆ ಮುಂದೆ ಹೇಳ್ತಾ ಇರೋದು, ಹಿಂದೆ ಏನು ಹೇಳ್ತಾ ಇಲ್ಲ. ಅವ್ರಿಗೆ ಸಹಕರಿಸಿ, ಅವ್ರಿಗೆ ಜೊತೆನಲ್ಲಿ ತಗೊಳ್ಳಿ, ನಿಮ್ಗೆ ಏನ್ ಬೇಕು ಏರಿಯಾದು. ಯಾಕಂದ್ರೆ ನಮ್ ಏರಿಯಾ ಸ್ಲಮ್ ಎಲ್ಲಂತೆ, ನಮ್ ಏರಿಯಾ ಸ್ಲಮ್ ಏರಿಯಾ, ನಮ್ದು ಇದು ಬೇದಿ ಹರಿಶ್ಚಂದ್ರ ಘಾಟ್ ಅಂತ ಏನ್ ಹೇಳ್ತೀವಿ. ಟೆಂಟ್ ಸರ್ಕಲ್ ಇಂದ ಇಲ್ಲಿ ಗಂಟ ಎಷ್ಟು ಕಾಂಗ್ರೆಸ್ ರೋಡ್ ಹಾಕಿದ್ದಾರೆ, ಮುಂದೆ ರಿಸಲ್ಟ್ ಐತೆ.
ಇದಕ್ಕೆ ಕಾರಣ ತನ್ವೀರ್ ಸೇಠ್ ಸಾಹು 6,36,00,000 ರೂಪಾಯಿ ನಮ್ಮ ಮಗಳು ಹೇಳ್ತು, ಮುಸ್ಕಾನ್ ಪಾನು ಅಂತ ನನ್ನ ಮಗಳು ಇವಾಗ ಸ್ಪೀಚ್ ಮಾಡಿರೋದು, ನನ್ನ ಮಗಳು ಹೇಳ್ತು ಇದಕ್ಕೆ ಎಲ್ಲ ನಮ್ಮ ಕಾರಣ ತನ್ವೀರ್ ಸೇಠ್ ಸಾಹೇಬ್ರು. ಒಂದ್ ದಿನಕ್ಕೆ 10-12 ಲಾರಿ ನೀರು ಬರ್ತಾ ಇತ್ತು. ಇವತ್ತು ಎಲ್ಲಾದ್ರೂ ನೋಡಿದ್ರೆ ಎಮರ್ಜೆನ್ಸಿ 1-2 ಲಾರಿ ಬರ್ತದೆ, ಇಲ್ಲಾದ್ರೆ ಅದೇ ಬರಲ್ಲ. ಎಲ್ಲಾರ ಮನೆಗೆ ನೀರು ಬರಂಗೆ ಮಾಡಿರೋದು, ಇದಕ್ಕೆ ಎಲ್ಲ ಕಾರಣ ತನ್ವೀರ್ ಸೇಠ್. ದುಡ್ಡು ಕೊಡ್ತಾರೆ, ನಾವುಗಳು ಕಾರ್ಪೊರೇಟ್ ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ. ನಾನು ನಿಮ್ಗೆ ಓಪನ್ ಆಗಿ ಮೊನ್ನೆ ಯಾವ್ದೋ ಒಂದು ವಿಡಿಯೋ ಹೇಳ್ತೇವೆ, ಒಂದು 5-6 ತಿಂಗಳು ಎಮ್ಎಲ್ಎ ಎಲೆಕ್ಷನ್ ಹಿಂಬಾಲ ತನ್ವೀರ್ ಸೇಠ್ ನಿಮ್ಗೆ ಬಹಳ ಸಹಾಯ ಮಾಡಿದ್ದಾರೆ, ಬಹಳ ದುಡ್ಡು ಕೊಟ್ಟಿದ್ದಾರೆ ಅಂತ. ದುಡ್ಡು ಕೊಡಿ ಅಂದ್ರೆ ನಮ್ಗೆ ಕ್ಯಾಶ್ ಬರಲ್ಲ, ಡಿಸಿ ಹಾಕಿದ್ರಿಂದ ಕೆಲಸ ಬರ್ತದೆ, ಕೆಲಸ ಮಾಡಿಸೋದ್ ಕೆಲಸ ನಮ್ಗೆ. ನಾವು ನಮ್ ತಗೊಳ್ಳೋ ಶಫಿ ಅವರು 5,80,00,000, 1 ಕೋಟಿ ಅಂತ ನಮ್ಗೆ ದುಡ್ಡು ಕೊಡಲ್ಲ, ಕೆಲಸ ಬರ್ತದೆ. ಅವ್ರಿಗೂ ದುಡ್ಡು ಬರಲ್ಲ, ಡಿಸಿ ಆಫೀಸ್ಗೆ ದುಡ್ಡು ಬರ್ತದೆ, ಅದರಿಂದ ನಮ್ಗೆ ಕೆಲಸ ಆಗುತ್ತೆ. ನೀವು ಕೆಲಸ ತಗೊಳ್ಳಿ, ನಿಮ್ಗೆ ಏನ್ ಬೇಕು ನಾನಿದ್ದೀನಿ ಬನ್ನಿ, ಶಾಸಕರು ಇದ್ದಾರೆ ಬನ್ನಿ, ಯಾರು ನಿಮ್ಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ನಮ್ ಕೈಯಿಂದ ಆಗದ ಕೆಲಸ ತಗೊಂಡ್ ಬನ್ನಿ, ನಾವ್ ಮಾಡ್ಕೊಡ್ತೀವಿ. ಸರ್ಕಾರದಿಂದ ಕೆಲಸಗಳು ಸಿಕ್ಕಲ್ಲ, ಎಲ್ಲ ಪ್ರೈವೇಟ್ ಐಸ್ ಆಗ್ಬಿಟ್ಟಿದೆ, ಕೆಲಸ ಕೊಡಿ ಅಂದ್ರೆ ಕೆಲಸ ಬರಲ್ಲ. ಗೌರ್ಮೆಂಟ್ ಸ್ಕೂಲ್ ಕೆಲವು ಮುಚ್ಚಿಬಿಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲ್ ಒಳ್ಳೆ ವಿದ್ಯಾಭ್ಯಾಸ ಐತೆ, ಅಲ್ವಾಗಿ ಸಿಎಂಸಿ ಮಕ್ಕಳಿಗೆ ಗೌರ್ಮೆಂಟ್ ಇಂದ ಒಳ್ಳೆ ಎಜುಕೇಶನ್ ಇದ್ದಿರ್ತದೆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಅಂತ ಹೇಳಿ. ನಾನು ಜಾಸ್ತಿ ಮಾತು ಮಾಡಿ ಇಷ್ಟ ಇರೋದಿಲ್ಲ, ಇವಾಗ ಸಮಯ ಜಾಸ್ತಿ ಆಗ್ತಾ ಇದೆ, ಬಿಸಿಲು ಜಾಸ್ತಿ, ನಾವ್ ಏನ್ ಮಾಡಿದೀವಿ ಅದು ನಿಮ್ ಮುಂದೆ ತಿಳಿಸ್ತಾ ಇದ್ದೀವಿ. ಇವಾಗ ನನ್ನ ಶಾಸಕರು ಮಾತಾಡಿದ ತಕ್ಷಣ ನಿಮ್ಗೆ ಮಿಷಿನ್ಗಳು ಎಲ್ಲಾರು ಕೊಡ್ತಾರೆ. ಏನ್ ನನ್ಗೆ 45 ಮಿಷಿನ್ಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಮಿಕ್ಕಿದ್ದು ಇನ್ನೂ ಸುಮಾರು ಜನ ಇದ್ದಾರೆ, ನೆಕ್ಸ್ಟ್ ಟೈಮ್ ಅವ್ರಿಗೂ ನಾವು ಕೊಡ್ತೀವಿ. ಯಾರು ಮನ್ಸು ಇದ್ ಮಾಡ್ಕೋಬೇಡಿ ನಿಮ್ಗೆ ಸಿಕ್ಕಿಲ್ಲ ಅಂತ, ಎಲ್ಲಾರ್ಗೂ ಸಿಗ್ತದೆ. ಅಪ್ ಕೋನ್ ಕೋನ್ ಅರ್ಜೆಂಟ್ ದೇಕೋಣಿ 40 ರೂಪಾಯಿ BC SC ST ಕು 25 ಮಿಷನ್ ಜನರಲ್ ಮೇ ಗೌಡೆ ಭೀ ಹೈ, ಜನರಲ್ ಮೇ ಮುಸಲ್ಮಾನ ಭೀ ಹೈ, ವಕಲ್ ಗಿರಾಹಿ ತುಮಾರ ಬ್ರಾಹ್ಮಣ್ಸ್ ಲಿಂಗಾಯತ್ ಮರಾಠಿ ಸಬ್ ಕದಲ್ ಗಾಂಧಿ ಸಬ್ 25 ಮಿಷನ್ ಇನ್ಕೋಣಿ 20 ಮಿಷನ್ SC ST ಕು ದೇತಿ, ಜಿಸೇ ಮಿಷನ್ ಮಿಲ್ಕೋನಿ ಹೈ ಕೋನ್ ಭೀ ಆಲೋತಾ ಹೋನ್ ಹೋಗೋ ಇನ್ಕೆ ಲಿಯೆ ನೆಕ್ಸ್ಟ್ ಹಮೇ ಕೊಡ್ಕೋ ವಾಪಸ್ ಹಮೇ ದಿಲಾತೆ ಉಂಟು ಸಭೆ. ಇಂಥದ ಬಾವಾರ ಆಸ ಜಗ ಉದೇಶ ಕರ್ನಾಸು ದೂಸರಾ ಕೋನ್ ಬಿ ಕರ್ತಾ ರೀ ಕರ್ ಬರ ಆಚ 45 ಮಿಷಿನ್ ದೇ ರೇ. ಶಫಿ ಅಹಮದ್ ಸಾಹಬ್ ನೇ ಅಭಿ ಬತಾಯಾ ಕಿ 20 ಮಿಷಿನ್ SC ST ಕು ಜಾತಿ, 25 ಮಿಷಿನ್ ಜನರಲ್ ಕು ಜಾರಿ. ಹರ್ ವಾರ್ಡ್ ಮೇ 80-100 ಅಪ್ಲಿಕೇಶನ್ ಹಾಕೋಯಿ, 45 ಮಿಷಿನ್ ಹಾಕೋಯಿ, ಅವ್ರ ಥೋಡೆ ಲೋಕೋ ಮಿಲ್ನಾ ಬಾಕಿ ಹೇ ಇನ್ಶಾಲ್ಲಾ. ಯೇ ಭೀ ಹಮಾರಿ ಕೋಶಿಶ್ ಹೈ ಕಿ ಕಿಸ್ ಕಿಸ್ ಜಿಸ್ ಕಿಸಿ ಕೋ ಭೀ ಮಿಲ್ನಾ ಹೈ ಯೇ ಜರೂರ್ ಇಸ್ಕೆ ಊಪರ್ ತವಜ್ಜು ದೇಕರ್ ಕಾಮ್ ಕರೇಂಗೆ. ಬರಹಾಲ್ ಮೈ ಸಿರ್ಫ್ ಇತ್ನಾ ಕಹೂಂಗಾ ಕಿ ಮಿಷಿನ್ ಸಿರ್ಫ್ ದಿಖಾನೆ ಕೆ ಲಿಯೆ ನಹೀ ಹೈ, ಕೋಶಿಶ್ ಔರ್ ಸಹೀ ಮನೆ ಮೇ ತುಮಾರೆ ಜೀನೆ ಕೆ ವಾಸ್ತೆ ಏಕ್ ಸಬಬ್ ಬನಾನಾ ಅಗರ್ ಚಾ ರಹೇ. ಏಕ್ ಹಫ್ತೆ 15 ದಿನ 2 ಮಹೀನೆ 3 ಮಹೀನೆ ಟೇಲರಿಂಗ್ ಕೋರ್ಸ್ ಹಮೇ ಕರ್ಲೇಕ್ ಆಗೇ ಕರ್ಕೋ ಬೋಯೆ ತೋ ಇಸ್ಮೇ ಕಾಮ್ ನೀ ಹೋಂಗಾ. ಕಾಮ್ ಸಿಕ್ನೆ ಕಾ ಜಜ್ಬಾ ರಾನಾ ಔರ್ ಕಾಮ್ ಸಿಕ್ನೆ ಕೆ ಬಾದ್ ಇಸ್ಸೆ ಹಮನಾ ಆಮದನಿ ಕಾ ಜರಿಯಾ ಬನ್ತಾ ಹೈ ಕನೆ ಕ್ಯಾ ತುಮಾರೆ ಮೇ ವೋ ಭರೋಸಾ ರಹಾ ತೋ ಇನ್ಶಾಲ್ಲಾ ಇನ್ಶಾಲ್ಲಾ ತುಮೇ ಇಸ್ಸೆ ಹೈ ನಾ ತುಮೇ ತುಮಾರಾ ಖುದ್ ಕಾ ಹೈ ನಾ ಏಕ್ ಐಸಾ ಮಾಹೋಲ್ ಬನಾ ಸಕ್ತಿ ಕಿ ಕಮಾಯಿ ಸೋ ಪೈಸೆ ಬಚ್ಚೋ ಕೆ ತಾಲೀಮ್ ಕು ದೇ ಸಕ್ತಿ, ವಕ್ತ ಜರೂರತ್ ಘರ್ ಮೇ ಕಿಸಿ ಕಿ ಬಿಮಾರಿ ರಹಿ ತೋ ಉಸ್ಕೆ ಊಪರ್ ಖರ್ಚ್ ಕರ್ ಸಕ್ತಿ. ಥಾಲಿ ಏಕ್ ಹಾಥ್ ಸೇ ಬಚ್ತಿ ನೀ, ದೋ ಹಾಥ್ ಮಿಲೇ ತೋ ಥಾಲಿ ಬಚ್ತಿ ಹೈ ಸೋ. ತೋ ಯೇ ವಾಸ್ತೆ ಹರ್ ಘರ್ ಮೇ ಘರ್ ಕೋ ಅಗರ್ ಜನ್ನತ್ ಬನಾನಾ ಹೈ ಯೇ ತುಮಾರೇ ಹಾಥ್ ಮೇ ಹೈ. ಜೋ ಭೀ ಕೋಶಿಶ್ ಹಮಾರಿ ಹೈ ಕಿ ಆಜ್ ಸ್ವಿಮಿಂಗ್ ಮಿಷಿನ್ ಮಿಲ್ ರಾ ಹೈ, ಇಸೆ ಕಿಸ್ ತರೀಕೆ ಸೇ ತುಮೇ ಬೆಹತರ್ ಬನಾ ಲೇ ಸಕ್ತಿ ಯೇ ತುಮಾರೇ ಹಾಥ್ ಮೇ ಹೈ. ತೋ ಇಸ್ ವಜಹ ಸೇ ಕೋಶಿಶ್ ಕರೋ, ಟ್ರೇನಿಂಗ್ ಔರ್ ಥೋಡಿ ಲೇನಾ ತೋ ಏನಾ ಜರಾ ವಕ್ತ ನಿಕಾಲ್ ಕೋ ಟ್ರೇನಿಂಗ್ ಭೀ ಲಿಯೋ. ಪಹಲೆ ಹಾಥ್ ಕಾ ಸೀನೆ ಕಾ ಕಾಮ್ ಶುರು ಕರೋ, ಉಸ್ಕೆ ಬಾದ್ ಕೋನ್ ತೋ ಭೀ ಏನಾ ತುಮ್ನಾ ಕಾಟ್ ಕೋ ದೇತಿ ಕರೋ ಬೋಲೆ ತೋ ಕಾಟ್ ಕೋ ದಿಯೇ ಬಾದ್ ತುಮೇ ಕಪಡಾ ಸೀನೆ ಕಾ ಶುರು ಕರೋ, ತೋ ಜಿಸ್ಸೆ ಅಚ್ಛೆ ಕ್ವಾಲಿಟಿ ಕಾ ಮೆರಿಟ್ ಕಿ ಕಂಪನಿ ಕಾ ಚೆನ್ನ ಇವತ್ತು ಇಸೆ ಪಹಲೆ ಜೊ ಮಿಶ್ರಾಂತ ದೇತೆ
सही नहीं कर को बल्कि हमें गलाटा करने के बाद आज कंपनी के मिशन लाखों देखो ही। दुआ है कि इस चीज से ना तुम्हारी जिंदगी में तरक्की के साथ साथ एक सुकून का माहौल भी आएगा। यो तो ये मैसूर महानगर पालिक ಹೊಲಿಗೆ ಮಿಷಿನ್ಗಳು ಈ ವಾರ್ಡ್ಗೆ ಕೊಟ್ಟಿದ್ದಾರೆ. ಇಡೀ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ನಾವು 2000 ಹೆಚ್ಚು ಹೊಲಿಗೆ ಮಿಷಿನ್ಗಳನ್ನ ನಾವು ವಿತರಣೆ ಮಾಡಿದ್ದೀವಿ. ಇದರಲ್ಲಿ ಕೆಲವೊಂದು ನಿಯಮಗಳನ್ನ ಹಾಕೊಂಡಿರೋದ್ರಿಂದ ತರಬೇತಿ ಹೊಂದಿರೋರು ಮಾತ್ರ ಕೊಡಬೇಕು ಅಂತ ಹೇಳಿದ್ದಕ್ಕೆ ತರಬೇತಿ ತಗೊಳ್ಳುವಂಥದ್ದಕ್ಕೆ, ಯಾಕಂದ್ರೆ ಏನೋ ಸಿಕ್ಕುತ್ತೆ ಅಂದಾಗ ತರಬೇತಿ ತಗೊಳ್ಳುವಂಥದ್ದು ಇದು ಸಹಜವಾಗಿರುವಂತಹ ಕ್ರಮ. ಆದರೆ ಇವತ್ತು ಸಿಗ್ತಾ ಇದೆ, ಇದನ್ನ ನೀವು ಬಳಕೆ ಮಾಡುವಂತ ವಿಧಾನ ಕಲ್ತಿರುವಂಥದ್ದು ಸಾಲದು ಅಂತ ಹೇಳಿದಾಗ ಇನ್ನಷ್ಟು ಕಲಿಯುವಂತ ಪ್ರಯತ್ನ ಮಾಡಿ. ಇದನ್ನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಗುವಷ್ಟು ನೀವು ಕಲಿಯುವಂಥದ್ದಕ್ಕೆ ಮುಂದಾಗಿ ಈ ಒಂದು ಯಂತ್ರದಿಂದ ಮನೆ ಯಜಮಾನರ ಜೊತೆಗೆ ನೀವು ನಿಂತ್ಕೊಂಡು ಮನೆಯಲ್ಲಿರುವಂತ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದಕ್ಕೆ ಒಂದು ಶಕ್ತಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಆರಿಸಿ ನಾನು ಇವತ್ತು ಅತ್ಯಂತ ಸಂತೋಷದಿಂದ ಇದು ವಿತರಣೆ ಮಾಡಕ್ಕೆ ಮುಂದಾಗ್ತಾ ಇದ್ದೀನಿ. ಯಾರ್ಯಾರಿಗೆ ಸಿಕ್ಕಿದೆ ಅವರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾರು ಸಿಗಬೇಕಾಗಿದೆ ನಿಮಗಾಗಿ ಮತ್ತೆ ನಾನು ಪ್ರಯತ್ನ ಮಾಡುವಂಥದ್ದು ಶಫಿ ಅವರ ಜೊತೆಗೆ ತನ್ನ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇನ್ನು ಎಷ್ಟು ಜನಕ್ಕೆ ಸಿಗಬೇಕಾಗಿದೆ ಅದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡುವ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಆ ತಮಾಮ್ಕು ಮುಬಾರಕ್ಬಾದ್ ಚಂದ್ರಕಲಾ. ನನ್ನ ಹೆಸರು ಚಂದ್ರಕಲಾ. ನನ್ನ ಹೆಸರು ಹೌದು ಹುಟ್ಟಿದೆ ಇದೆ ಊರು ತುಂಬಾ ತುಂಬಾ ಖುಷಿ. ನಮ್ಗೆ ಉದ್ಯೋಗ ಮಾಡಕ್ ಕೆಲಸ ಆಯ್ತು, ಕೆಲಸಕ್ಕೆ ಆಯ್ತು ಅಂತ ನಾವು ಮಾಡಿ ಆಯ್ತು. ಒಂದ್ ಆರು ತಿಂಗಳು ಎಷ್ಟಣ್ಣ? ಒಂದ್ ಆರು ತಿಂಗಳಾಗಿದೆ ಅಪ್ಲೈ ಮಾಡಿ. ಒಂದ್ ಆರು ತಿಂಗಳಾಗಿದೆ ತಗೊಂಡಿದ್ದೀನಿ. ಆಗದ್ದು ತಗೊಂಡಿದ್ದೀನಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾವು ಇದೇ ಊರು ಹುಟ್ಟಾಗಿಂದ ಇಲ್ಲೇ ಇರೋದು. ನಾವು ಇದೇ ವಾರ್ಡ್ ಅಲ್ಲಿ ಇರೋದು. ನಾವು 10 ಸರ್ವಿಸ್ ಮಾಡ್ಕೊಂಡಿದೀವಿ ಟೈಲರ್ ಅಲ್ಲಿ. ನಮ್ಗೆ ಗೊತ್ತಿರ್ಲಿಲ್ಲ ಇದು ಅಪ್ಲೈ ಮಾಡ್ಬೇಕು ಅನ್ಬಿಟ್ಟು. ಇವರು ಹೇಳಿದ್ದಕ್ಕೆ ಒಂದ್ 6 ತಿಂಗಳಿಂದ ಅಪ್ಲೈ ಮಾಡಿದೀವಿ. ನಮ್ಗೆ ಮಿಷಿನ್ ಸಿಕ್ಕಿದೆ, ತುಂಬಾ ಖುಷಿ ಆಗಿದೆ. ನಮ್ಗೆ ಇದು ಸಫಿ ಅಹ್ಮದ್ ಹೇಳಿದ್ದಾರೆ. ಹೌದು ಸರ್, ನಾವು ಆಲ್ರೆಡಿ ಕೆಲಸ ಮಾಡ್ತಾ ಇದೀವಿ. ಇನ್ನು ಹೆಚ್ಚು ಕೆಲಸ ಮಾಡ್ತೀವಿ, ನಾವು ಅಭಿವೃದ್ಧಿ ಆಗ್ತೀವಿ, ನಮ್ಮ ಮನೆಯವ್ರಿಗೂ ಅಭಿವೃದ್ಧಿ ಮಾಡ್ತೀವಿ. ನಮ್ಗೆ ಹೆಚ್ಚು ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಸಹಿಬಿ ಅಹ್ಮದಿಂದ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಹೆಚ್ಚು ಕೆಲಸ ಮಾಡ್ಲಿ, ಇನ್ನೂ ಮುಂದೆ ಬರ್ಲಿ, ಅವರು ನಾವು ಮುಂದೆ ಬರಸ್ಲಿ.